ಅದು ದೃಶ್ಯ ಆಗೋದೇ ಇಲ್ಲ, ಅದು ದೃಕ್ ಆಗೋದೇ ಇಲ್ಲ. ದೃಕ್ ಆಗಿದೆ ನಮ್ಮ ಭ್ರಮೆ ಹುಡ್ತದೆ, ಅದಕ್ಕೆ ಮಿಥ್ಯ ಅದು. ಅರ್ಥ ಆಗ್ತೀಯಾ? ನಾನು ದೇಹ ಅಂತ ಭ್ರಮೆ ಬಂದಾಗ ಕಣ್ಣು ದೃಕ್ ಅಂತ ಭ್ರಮೆ ಬರ್ತದೆ, ಅದು ಅದು ಮಿಥ್ಯ ಅದು. ಈಗ ನೋಡಿ ಕರ್ಣಕ್ಕೆ ಹಾಕೊಂಡೆ, ನಾನು ಕರ್ಣಕ್ಕೆ ಹಾಕಿದ್ದು ಮರ್ತೋಗ್ಬಿಡ್ತದೆ. ಸೊ ಕರ್ಣಕನೇ ನನ್ನ ಕಣ್ಣು ಅಂತ ತಿಳ್ಕೊಂಡ್ಬಿಡ್ತೇನೆ. ಅದೇ ರೀತಿ ಕಣ್ಣು ಯಾವಾಗಲೂ ದೃಕ್ ಅಲ್ಲ, ಅದು ಇನ್ಸ್ಟ್ರೂಮೆಂಟ್ ಅದು. ಅರ್ಥ ಆಯ್ತಾ? ನೋಡೋದು ಯಾರು? ಮನಸ್ಸು ದೃಕ್. ಈಗ ಮನಸ್ಸಿಗೆ ಮನಸ್ಸಿಗೆ ಮನಸ್ಸು ಗೊತ್ತಾಗತ್ತಾ? ದಿ ಮೈಂಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈಂಡ್. ನನ್ನ ಮನಸ್ಸಿಗೆ ಗೊತ್ತಾಯಿತು ಅಂತ ಹೇಳಿದ್ರಿ, ನಿಮ್ಮ ಮನಸ್ಸಿಗೆ ಏನೂ ಗೊತ್ತಾಗಿಲ್ಲ. ಗೊತ್ತಾಗೋದು ಆತ್ಮನಿಗೆ. ಮನಸ್ಸು ಕೆಲಸ ಮಾಡ್ತಾ, ಓ ನನ್ನ ಮನಸ್ಸು ಕೆಲಸನೇ ಮಾಡ್ತಾ ಇರಲಿ, ನನ್ನ ಬುದ್ಧಿ ಕೆಲಸನೇ ಮಾಡ್ತಾ ಇರಲಿ ಹೇಳಿದ್ರೆ ಯಾರು ಮನಸ್ಸು ಹೇಳೋದು? ಅದು ಆತ್ಮನಿಗೆ ಗೊತ್ತಾಗೋದು ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂತ. ದಿ ಅವೇರ್ನೆಸ್ ನೋಸ್ ದಿ ಮೈಂಡ್ ಈಸ್ ವರ್ಕಿಂಗ್ ಆರ್ ನಾಟ್. ಸೊ ಮೈಂಡ್ ಈಸ್ ದ್ರಕ್ ನಂಬರ್ 3. ಸೊ ಮೈಂಡಿಗೆ ಮನಸ್ಸಿಗೆ ಕಣ್ಣಿಗೆ ಕಣ್ಣು ಕಾಣೋದಿಲ್ಲ, ಆದರೆ ಮನಸ್ಸಿಗೆ ಮನಸ್ಸು ಗೊತ್ತಾಗೋದಿಲ್ಲ. ದಿ ಮೈಂಡ್ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್ ಸೆಲ್ಫ್ ನೆವರ್. ನೀವೇನು ನನ್ನ ಮನಸ್ಸಿಗೆ ಗೊತ್ತಾಗುತ್ತೆ ಹೇಳ್ತೀರ, ಅದು ತಪ್ಪದು. ಆ್ಯಕ್ಚುಲಿ ಗೊತ್ತಾಗ್ತದೆ ಆತ್ಮನಿಗೆ, ಅದನ್ನು ನೀವು ಮನಸ್ಸು ಮನಸ್ಸು ಹೇಳ್ಬಿಡ್ತೀರ. ಅರ್ಥ ಆಯ್ತಾ? ಸೊ ಕಣ್ಣಿಗೆ ಕಣ್ಣು ಕಾಣೋದಿಲ್ಲ, ಮನಸ್ಸಿಗೆ ಮನಸ್ಸು ಕಾಣೋದು. ಮನಸ್ಸಿಗೆ ಕಣ್ಣು ಕಾಣ್ತದೆ, ದೃಶ್ಯ ಗೊತ್ತಾಗುತ್ತೆ, ಬಟ್ ದೃಕ್ ಕಾಣಲ್ಲ. ಆಯ್ತಾ? ಆತ್ಮನಿಗೆ ಮನಸ್ಸು ಕಾಣ್ತದೆ. ಸೊ ನಿಜವಾದ ದೃಕ್ ಆತ್ಮ. ಅರ್ಥ ಆಯ್ತಾ? ಸೊ ಆತ್ಮನಿಗೆ ಆತ್ಮ ಕಾಣುತ್ತಾ? ಸಾಕ್ಷಿಗೆ ಸಾಕ್ಷಿ ಕಾಣುತ್ತಾ? ಕಾಣಲ್ಲ. ಸೆಲ್ಫ್ ಕ್ಯಾನಾಟ್ ಸಿ ಇಟ್ ಸೆಲ್ಫ್. ಓಕೆ, ಸೆಲ್ಫ್ ಕ್ಯಾನ್ ನೆವರ್ ಸಿ ಇಟ್ ಸೆಲ್ಫ್. ಆತ್ಮನಿಗೆ ಆತ್ಮ ಕಾಣಲ್ಲ, ಯಾಕಂದ್ರೆ ಕಂಡು ಪುನಃ ದೃಶ್ಯ ಆಗ್ಬಿಡ್ತದ್ದು. ದೃಶ್ಯ ಆದ್ರೆ ಇನ್ನೊಂದು ದೃಕ್ ಹುಡುಕ್ಬೇಕು ನಾವು, ಇಲ್ಲ. ಆಯ್ತಾ? ಸೊ ಹಾಗಾಗ್ಬಿಟ್ಟು ಆತ್ಮ ಅದು ಸಾಕ್ಷಿ, ಅದೇ ನಿಜವಾದ ದೃಕ್. ಮನಸ್ಸು ಮತ್ತು ಕಣ್ಣು ಇನ್ಸ್ಟ್ರೂಮೆಂಟ್ಸ್, ಸಾಧನಗಳು, ರೈಟ್? ಸೊ ಹಾಗೆ ನೀವು ಎಲ್ಲಿದ್ದೀರಾ? ಮನಸ್ಸು ಕಣ್ಣು ಇವೆಲ್ಲ ಒಂದೊಂದ್ ಸತಿ ದೃಕ್ ಆಗುತ್ತೆ, ಒಂದೊಂದ್ ಸತಿ ದೃಶ್ಯ ಆಗೋದ್ರಿಂದ ಮಿಥ್ಯ ಮಿಥ್ಯ. ಆತ್ಮಕ್ಕೆ ಯಾವಾಗಲೂ ದೃಕ್ ಆಗಿರೋದ್ರಿಂದ ಅದು ಮಾತ್ರ ಸತ್ಯ, ಅದು ದೃಶ್ಯ ಆಗೋದೇ ಇಲ್ಲ. ಅಬ್ಸಲ್ಯೂಟ್. ಆಯ್ತಾ? ಸೊ ನಾವು ಇನ್ನೊಂದೇನಂದ್ರೆ, ದೃಶ್ಯದಲ್ಲಿ ವೆರೈಟಿ ಇದೆ. ದೇರ್ ಇಸ್ ಸೋ ಮಚ್ ವೆರೈಟಿ ಇನ್ ದೃಶ್ಯ. ದೃಶ್ಯದಲ್ಲಿ ಅಂದರೆ ವೈವಿಧ್ಯತೆ ಇದೆ. ದೇರ್ ಇಸ್ ಸೀನ್, ದೇರ್ ಇಸ್ ಎ ವೆರೈಟಿ. ಬಟ್ ಸಿಯರ್ ದೇರ್ ಇಸ್ ನೋ ವೆರೈಟಿ, ಐಸ್, ರೈಟ್? ಸೊ ದೆನ್ ದ ಮೈಂಡ್ ಸೀಸ್ ದ ಐ. ಕಣ್ಣು, ಕಣ್ಣಿನಲ್ಲಿ ವೆರೈಟಿ ಇದೆ ಅಲ್ಲಿ. ಯಾವ ಏನಾಯ್ತದೆ? ಕಣ್ಣು ಕಾಣುತ್ತೆ, ಕಣ್ಣು ನೋವಿದೆ, ಕಣ್ಣು ಐಸ್ ಆರ್ ಐ, ದರ್ ಇಸ್ ಎ ಪೇನ್ ಇನ್ ದ ಐಸ್, ಐ ಕ್ಯಾನ್ ಸಿ ದ ಐಸ್, ಐಸ್ ಆರ್ ರೆಡ್. ಸೊ ದರ್ ಇಸ್ ಎ ವೆರೈಟಿ. ಬಟ್ ದರ್ ಸಿಯರ್ ಮೈಂಡ್ ದರ್ ಇಸ್ ನೋ ವೆರೈಟಿ. ಯಾವುದಲ್ಲಿ? ಆ ಮನಸ್ಸಿನ ಅನುಭವದಲ್ಲಿ ಕಣ್ಣು ಮನಸ್ಸಿನ ವೆರೈಟಿ ಇಲ್ಲ. ಮನಸ್ಸಿನಲ್ಲಿ ವೆರೈಟಿ ಇದೆ, ದರ್ ಇಸ್ ವೆರೈಟಿ ಇನ್ ದ ಮೈಂಡ್. ಏನೋ, ಓ ಥಾಟ್ಸ್ ಆರ್ ಕಮಿಂಗ್, ಥಾಟ್ಸ್ ಆರ್ ನಾಟ್ ಕಮಿಂಗ್, ಯೋಚನೆ ಬರ್ತಾ ಇದೆ, ಯೋಚನೆ ಬರಲ್ಲ. ಸಾಕ್ಷಿಯಲ್ಲಿ ದರ್ ಇಸ್ ನೋ ವೆರೈಟಿ. ಆತ್ಮ ಅಲ್ಲಿ ವೆರೈಟಿ ಇಲ್ಲ. ದರ್ ಇಸ್ ನೋ ವೆರೈಟಿ ಇನ್ ದಿ ಸಿಯರ್, ರಿಯಲ್ ಸಿಯರ್. ಕಣ್ಣು ಅದೇನು, ಅದು ವೆರೈಟಿ ಯಾವಾಗಂದ್ರೆ ಮನಸ್ಸಿಗೆ ಗೊತ್ತಾಗ್ತಲ್ಲ, ಕಣ್ಣು ಕಾಣ್ತಾ ಇದೆ, ಕಣ್ಣು ಕಾಣ್ತಾ ಇಲ್ಲ, ಕಣ್ಣು ನೋವಿದೆ. ಅದು ನೀವು ನಿಮ್ಗೆ ಬೇರೆ ಕಣ್ಣು, ನಿಮ್ಮ ಕಣ್ಣು ಬಗ್ಗೆ ಹೇಳಬೇಕು. ನೀವು ಬೇರೆಯವ್ರ ಕಣ್ಣು ಬಗ್ಗೆ ಹೇಳಲ್ಲ, ಬೇರೆಯವ್ರ ಕಣ್ಣು ನಿಮ್ಗೆ ದೃಶ್ಯ ತಾನೆ. ನೀವು ನಿಮ್ಮ ಕಣ್ಣು ಬಗ್ಗೆ ಹೇಳಬೇಕು, ನಿಮ್ಮ ಕಣ್ಣು ನಿಮಗೆ ದೃಶ್ಯ ತಾನೆ ದೃಕ್. ಸೊ ನೀವು ಬೇರೆಯವ್ರ ಕಣ್ಣು ಹೇಳ್ತೀರ, ಅದು ಕಣ್ಣು ಬೇರೆ ಬೇರೆ ಕಾಣ್ತಾ ಇದೆ, ಅದು ಬೇರೆ ದೃಶ್ಯ. ಅದು ನಿಮಗೆ ನಿಮ್ಮ ಕಣ್ಣು ಹೇಗಿರ್ತದೆ, ನಿಮ್ಮ ಕಣ್ಣು ನಿಮ್ಗೆ ನೋಡೋಕೆ ಆಗಲ್ಲ. ಆದ್ರೆ ಮನಸ್ಸಿಗೆ ನಿಮ್ಮ ಕಣ್ಣು ಗೊತ್ತಾಗುತ್ತೆ, ಓ ಕಣ್ಣು ನೋವಾಗ್ತದೆ, ಕಣ್ಣು ಕಾಣ್ತಾ ಇದೆ, ಕಣ್ಣು ಕಾಣ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಮನಸ್ಸು ವೆರೈಟಿ ಬಂತು, ಆ ಕಣ್ಣು ವೆರೈಟಿ ಬಂತು, ಮನಸ್ಸಲ್ಲಿ ವೆರೈಟಿ ಇಲ್ಲ ಯಾವುದು ಕಣ್ಣಿನ ಬಗ್ಗೆ. ಸೊ ದೆನ್ ಸಾಕ್ಷಿಯಲ್ಲಿ ಮನಸ್ಸಿನ ವೆರೈಟಿ ಬಂತು. ಸಾಕ್ಷಿಯಲ್ಲಿ ಮನಸ್ಸು ಬದಲಾಗ್ತದೆ ಗೊತ್ತಾಗುತ್ತೆ. ಮನಸ್ಸು ಬಂತು, ಯೋಜನೆ ಇದೆ, ಯೋಜನೆ ಇಲ್ಲ ಅಂತ ಗೊತ್ತಾಯಿತು. ಮನಸ್ಸು ದೃಶ್ಯ ಆಯಿತು, ಸಾಕ್ಷಿ ದೃಕ್ ಆಯಿತು. ಸಾಕ್ಷಿಯಲ್ಲಿ ವೆರೈಟಿ ಇದೆಯಾ? ದೇರ್ ಇಸ್ ನೋ ವೆರೈಟಿ ಇನ್ ಸಾಕ್ಷಿ. ಸಾಕ್ಷಿಗೆ ಸಾಕ್ಷಿ ನೋಡೋಕ್ಕಾಗತ್ತಾ? ಆತ್ಮನಿಗೆ ಆತ್ಮ ನೋಡೋಕ್ಕಾಗತ್ತಾ? ಆಗಲ್ಲ, ಅದೇ ಆತ್ಮ. ಸೊ ಆತ್ಮ ಪರಮಾತ್ಮನಿಗೆ ಕಾಣ್ತಾರೆ. ನೆಕ್ಸ್ಟ್ ಆತ್ಮ ಸಾಕ್ಷಿ, ಆತ್ಮ ದೃಶ್ಯ ಆಯಿತು, ಪರಮಾತ್ಮ ದೃಕ್ ಆದ. ಆಯ್ತಾ? ಆವಾಗ ಅದು ಆಗಲ್ಲ, ಯಾಕಂದರೆ ಈ ದೃಶ್ಯ ಸಾಕ್ಷಿ ಬಿಟ್ಟರೆ ನಮ್ಗೆ ಬೇರೆ ದೃಕ್ ಗೊತ್ತೇ ಇಲ್ಲ, ಇಲ್ಲೂ ಇಲ್ಲ. ಸಾಕ್ಷಿಯೇ ಫೈನಲ್, ಅದೇ ಆತ್ಮ, ಅದೇ ಪರಮಾತ್ಮ. ಈಗ ನನ್ನಲ್ಲಿರುವ ಸಾಕ್ಷಿ, ನಿಮ್ಮಲ್ಲಿರುವ ಸಾಕ್ಷಿ ಬೇರೆ ಬೇರೆನ? ಸಾಕ್ಷಿ ಇನ್ ಮೀ, ಇನ್ ಸಾಕ್ಷಿ ನ್ಯೂ ಹರ್ ಇಸ್ ಡಿಫರೆಂಟ್. ಆದ್ರೆ ನಿಮ್ಮ ತಲೆಯಲ್ಲಿ ಯೋಚನೆ ನಂಗೆ ಗೊತ್ತಾಗಲ್ಲಲ್ಪ.
ನಿಮ್ಮ ತಲೆ ಯೋಚನೆ ಬರುತ್ತೆ, ನನಗೆ ಗೊತ್ತಾಗಲ್ಲ. ಸಾಕ್ಷಿ ಸಾಕ್ಷಿ ನಾನು ಸಾಕ್ಷಿ ತಾನೆ, ನನಗೆ ಗೊತ್ತಾಗಬೇಕಲ್ಲ. ಎಲ್ಲ ಸಾಕ್ಷಿ ಒಂದೇ ಆದ್ಮೇಲೆ ನನಗೂ ಗೊತ್ತಾಗಬೇಕಲ್ಲ. ಅಲ್ಲೇನಪ್ಪ ಸಾಕ್ಷಿ ಒಂದೇ, ಓಕೆ. ಆದರೆ ಸಾಕ್ಷಿಯ ಬೆಳಕು ಎಲ್ಲೆಲ್ಲಿ ಬೀಳುತ್ತೆ ಅಲ್ಲಿ ಇದ್ದದ್ದು ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಸಾಕ್ಷಿಯ ಬೆಳಕು ನಿಮ್ಮ ಮನಸ್ಸಲ್ಲಿ ಬಿದ್ದಾಗ ಮನಸ್ಸಲ್ಲಿ ಇದ್ದು ಗೊತ್ತಾಗುತ್ತೆ. ಸೂರ್ಯನ ಬೆಳಕು ಒಂದೇ, ಕೆರೆಯಲ್ಲಿ ಬಿದ್ದಾಗ ಕೆರೆಯಲ್ಲಿ ಇದ್ದು ಗೊತ್ತಾಗುತ್ತೆ, ನದಿಯಲ್ಲಿ ಗುಡ್ಡದ ಮೇಲೆ ಬಿದ್ದಾಗ ಗುಡ್ಡದ ಮೇಲೆ ಬಿದ್ದಿದೆ. ಸೂರ್ಯನ ಬೆಳಕು ಒಂದೇ, ಆ ಸೂರ್ಯನೇ ಸಾಕ್ಷಿ, ಅದೇ ಮನಸ್ಸು, ಅದೇ ಆತ್ಮ, ಅದೇ ಆತ್ಮಜ್ಯೋತಿ, ಆತ್ಮನ ಬೆಳಕು, ಅರಿವು. ಅರ್ಥ ಆಯ್ತಾ? ದ್ಯಾಟ್ ಈಸ್ ದ ಸೆಲ್ಫ್. ಸೊ ನೋಯಿಂಗ್ ವಾಟ್ಸ್ ಹ್ಯಾಪನಿಂಗ್ ಇನ್ ಯರ್ ಮೈಂಡ್ ಬಿಕಾಸ್ ದ ಸಾಕ್ಷಿ ಲೈಟ್ ಇಸ್ ಫಾಲಿಂಗ್ ಆನ್ ಯರ್ ಹೆಡ್. ದಟ್ಸ್ ವೈ ವಾಟ್ ಇಸ್ ದೇರ್ ಇಸ್ ವಿಸಿಬಲ್, ಬಟ್ ಇಸ್ ನಾಟ್ ವಿಸಿಬಲ್. ವಾಟ್ಸ್ ದೆನ್ ಹರ್ ಹೆಡ್ ಇಸ್ ನಾಟ್ ವಿಸಿಬಲ್ ಬಿಕಾಸ್ ಹರ್ ಮೈಂಡ್ ಇಸ್ ಅನದರ್ ಲೇಕ್. ಅರ್ಥ ಆಯ್ತಾ? ಸೊ ನಿಜವಾದ ನಾನು ಸಾಕ್ಷಿ, ಅದೇ ಆತ್ಮ, ಅದೇ ಪರಮಾತ್ಮ. ಇದು ಅರ್ಥ ಆಗಿದ್ದ ಯಾರಿಗೆ? ದೇವೇಂದ್ರನಿಗೆ. ಆತ್ಮಂಗೂ ಪರಮಾತ್ಮಂಗೂ ವ್ಯತ್ಯಾಸ ವ್ಯತ್ಯಾಸ ಇಲ್ಲ. ಆತ್ಮನಿಗೆ ಪರಮಾತ್ಮ ವ್ಯತ್ಯಾಸ ಬಂದರೆ ಏನಾಗುತ್ತೆ? ಆತ್ಮ ದೃಕ್ ಆಗ್ತಾನೆ, ಪರಮಾತ್ಮ ದೃಶ್ಯ ಆಗ್ತಾನೆ. ಆಯ್ತಾ? ಅಂಥದ್ದು ಎರಡಿಲ್ಲ ಅರಿವಿನಲ್ಲಿ, ಎರಡಿಲ್ಲ ಅರಿವಿನಲ್ಲಿ, ಅರಿವಿಗೆ ಅರಿವು ಇಲ್ಲ. ಆವಾಗ ಅರಿವು ಏನಾಗುತ್ತೆ? ಅರಿವು ಅನ್ನೋದು ಅದು ಜಡ ಆಗುತ್ತೆ. ದ್ವೈತ ಫಿಲಾಸಫಿಯಲ್ಲಿ ಏನೂ ಇದೆ ಹೇಳ್ತಾರೆ? ದ್ವೈತ ಫಿಲಾಸಫಿ ತರೋದು ಬೇಡ, ಯಾಕಂದ್ರೆ ಅದರಲ್ಲಿ ಇನ್ನೂ ಸಮಸ್ಯೆ ಇದೆ. ಅದ್ರ ಡಿಟೇಲ್ಸ್ ಹೋದರೆ ಸಮಸ್ಯೆ ಬರ್ತದೆ. ದ್ವೈತ ಫಿಲಾಸಫಿ ನಿಮ್ಮ ಅರಿವಿನ ಲೆವೆಲ್ಗೆ ಹೋಗಿಲ್ಲ, ಅದು ಮನಸ್ಸಿನ ಲೆವೆಲ್ನಲ್ಲಿ ಇದೆ. ನಾನು ಬೇರೆ, ನೀವು ಬೇರೆ ಅಂತ ಹೇಳ್ತಾ ಇರೋದು. ಅರಿವಿನ ಲೆವೆಲ್ಗೆ ಹೋದಾಗ ಬೇರೆ ಬೇರೆ ಬರೋದೇ ಇಲ್ಲ. ಆ ಅದ್ವೈತ ಎಲ್ಲಿ ಬಂತು? ಅರಿವಿನಲ್ಲಿ ಬಂದ್ಬಿಡ್ತು. ಮನಸ್ಸಿನಲ್ಲಿ ದ್ವೈತ ಇದೆ. ಅರ್ಥ ಆಯ್ತಾ? ಅರಿವಿಗೆ ಬಂದಾಗ ಆ ಈ ಬೆಳಕಿಗೆ ಇನ್ನೊಂದು ಬೆಳಕು ಕೊಡೋರು ಯಾರು ಇಲ್ಲ, ಒಂದೇ ಬೆಳಕು, ಅದೇ ಅರಿವು, ಅದೇ ಆತ್ಮ, ಅದೇ ಆತ್ಮಜ್ಯೋತಿ. ಅರ್ಥ ಆಯ್ತೇನಪ್ಪ? ಸೊ ಆತ್ಮ ಬೇರೆ, ಪರಮಾತ್ಮ ಬೇರೆ, ನಮಗೆ ಭಾವನೆ ಯಾಕೆ ಬರ್ತದೆ? ನಾನು ದೇಹ ಮನಸ್ಸು ಬುದ್ಧಿ ಅಂತ ಬಂದಾಗ ಬರ್ತದೆ. ಯಾಕಂದ್ರೆ ದೇಹ ಮನಸ್ಸು ಬುದ್ಧಿ ಸೇರಿಕೊಂಡಾಗ ಆತ್ಮ ಬೇರೆ, ಪರಮಾತ್ಮ ಬೇರೆ, ನಾನಲ್ಲಿದೆ ನಿಮ್ಮಲ್ಲಿ ಬೇರೆ ಆತ್ಮ ಅಂತ. ಅದು ನಾನು ಅರಿವು ಅಂತ ಗೊತ್ತಾಗ ಅಲ್ಲಿ ಆತ್ಮ ಬೇರೆ, ಪರಮಾತ್ಮ ಬೇರೆ ಅಂತ ಹೋಗ್ಬಿಡ್ತದೆ. ದಿ ಪರಮಾತ್ಮ ಇಂಡಿವಿಜುವಲ್ ಜೀವ, ಇಂಡಿವಿಜುವಲ್ ಸೆಲ್ಫ್ ಆ್ಯಂಡ್ ಗಾಡ್, ದೇ ಆರ್ ಡಿಫರೆಂಟ್. ಆ್ಯಂಡ್ ದರ್ಸ್ ಎ ಫೀಲಿಂಗ್ ದಟ್ ಐ ಆಮ್ ದ ಬಾಡಿ, ದರ್ಸ್ ಎ ಫೀಲಿಂಗ್ ಆಫ್ ಸಪರೇಷನ್. ನೌ ಯು ಆರ್ ಇನ್ ದ ಮೆಂಟಲ್ ಲೆವೆಲ್. ದಿ ಮೊಮೆಂಟ್ ಯು ಗೋ ಟು ದ ಅವೇರ್ನೆಸ್ ಲೆವೆಲ್, ದರ್ ಇಸ್ ನೋ ಸಪರೇಷನ್ ಬಿಕಾಸ್ ದರ್ ಇಸ್ ನೋ ಟು ಅವೇರ್ನೆಸ್. ದರ್ ಇಸ್ ನಥಿಂಗ್ ವಿಚ್ ಕ್ಯಾನ್ ಲೈಟ್ ದಿ ಅವೇರ್ನೆಸ್. ದಟ್ ಅವೇರ್ನೆಸ್ ಇಸ್ ಆತ್ಮಜ್ಯೋತಿ. ಅರ್ಥ ಆಯ್ತಾ? ಎನಿ ಕ್ವಶನ್ಸ್? ರೈಟ್ ಕೇಳ್ರಿ. ಅರ್ಥ ಆಯ್ತಾ ಹೇಳಿದ್ದು? ಸೊ ಜೀವಾತ್ಮ ಪರಮಾತ್ಮ ಎರಡು ಒಂದಾಗ್ತಾರೆ. ಎಲ್ಲಿ? ಜ್ಞಾನದಲ್ಲಿ, ಅರಿವಿನಲ್ಲಿ. ಅರ್ಥಕ್ಕೆ ಇನ್ ಅವೇರ್ನೆಸ್ ಇಸ್ ಓನ್ಲಿ ಒನ್, ದೇರ್ ಇಸ್ ನೋಟ್ ಟೂ. ಆ್ಯಂಡ್ ಐ ಆಮ್ ದಟ್ ಅವೇರ್ನೆಸ್. ನಾನು ಆ ಸಾಕ್ಷಿ. ಗುರುಜಿ, ಪರಮಾತ್ಮ ಬಂದಿರೋದು ಇನ್ನೊಂದು ಲೀಲೆಯನ್ನು ತೋರಿಸಿ ಆಟ ಆಡ್ಕೊಂಡು ಹೋಗ್ಲಿಕ್ಕೆ. ಹೌದು, ಅದು ಆಟ ಆಡ್ಕೊಂಡು ಹೋಗ್ಲಿಕ್ಕೆ ಯಾಕೆ ಇಡ್ಲಿ ತಿಳ್ಕೊಬೇಕು? ಕೊನೆ ಅಲ್ಲಿಗೆ ಐಕ್ಯ ಆಗೋದಲ್ವಾ? ಇದು ಅದು ಸರಿಯಪ್ಪ, ಕೊನೆಯಲ್ಲಿ ಐಕ್ಯ ಕೇಳ್ತಾರೆ, ಸೀರೆ ಚೌಕ ಕೇಳ್ತಾರೆ, ಇದ್ರಲ್ಲಿ ನನ್ನಲ್ಲಿ ಏನು ಜಿಜ್ಞಾಸೆ ಉಂಟು ಅಲ್ಲಪ್ಪ. ಅದೇ ಕೇಳ್ತಾರೆ, ಕೊನೆಯಲ್ಲಿ ಐಕ್ಯ ಆಗೋದಿದ್ದಕ್ಕೆ ಐಕ್ಯ ಕೊನೆಯಲ್ಲಿ ಐಕ್ಯ ಕೊನೆಯಲ್ಲಿ ಯಾವಾಗ ಪರಮಾತ್ಮನಿಗೆ ಸೇರ್ಕೊತೇನೆ? ಅದು ಯಾವಾಗ ಪರಮಾತ್ಮನೇ ಸೇರ್ಕೊಳ್ತೇನೆ? ಅದು ಯಾವಾಗ ಇಲ್ಲಿ ಆಟ ಆಡ್ತೇನೆ? ಇಲ್ಲಿ ಬಂದು ಅದು ಸರಿ ಮಗುವಾಗಿ ಬಂದು ಎಲ್ಲ ಮುಗಿದ್ಮೇಲೆ. ಅದೇ ಯಾವಾಗ ಅಂತ, ಎಲ್ಲ ಮುಗಿದ್ಮೇಲೆ ಎಲ್ಲ ಮುಗಿಯಲ್ಲ. ಅದು ಎಕ್ಸ್ಪೈರಿ ಡೇಟ್ ಇದೆ? ಇಲ್ಲ, ಬಾಡಿ ಎಕ್ಸ್ಪೈರಿ ಡೇಟ್ ಇದೆಯಲ್ಲ. ಬಾಡಿ ಎಕ್ಸ್ಪೈರಿ ಡೇಟ್ ಅಲ್ಲ, ಆಗಲ್ಲ. ಅದು ಕೋಟಿಗಟ್ಟಲೆ ಬಾಡಿಗಳು ಬರ್ತಾ ಇರ್ತವೆ, ಜನ್ಮ ಜನ್ಮಗಳು ಬರ್ತಾ ಇರ್ತವೆ. ಈ ಬಾಡಿಯಿಂದ ಇನ್ನೊಂದು ಬಡಿಗೆ ಕೋಟಿನೇ ಆಗಲಿ, ಹೌದು, ಎಷ್ಟಾರು ಕೋಟಿ ಆಗಲಿ, ಅಸಂಖ್ಯಾತ ಇನ್ಫಿನಿಟಿ, ಅದೇನಾದ್ರೂ ಇರಲಿ, ಮನೆಯಲ್ಲಿ ಅಲ್ಲಿಗೆ ಹೋಗಿ ಸೇರ್ಬೇಕಲ್ಲ. ಹೌದು, ಈ ಏಜಲ್ಲಿ ಆಗಬೇಕು ಅಂತ ಒಂದು ಅದೇ ಪ್ರಶ್ನೆ. ಅದು ಯಾಕೆ ಬೇಕು ಅಂತೇಳಿದ್ರೆ, ಇಲ್ಲಿ ಇದು ಸೇರಿಕೊಂಡಾಗ ಪರಮಾತ್ಮ ಮರೆತೋಗ್ಬಿಡ್ತದೆ, ದೇಹ ಮನಸ್ಸು ನೋವು ದುಃಖ ಕೊಡ್ತದೆ. ದುಃಖ ಕೊಟ್ಟಾಗ ನಾನು ದುಃಖದಲ್ಲಿ ಬಿಡುಗಡೆ ಆಗಬೇಕಂತಾಗುತ್ತೆ, ಆವಾಗ ಅರ್ಜೆಂಟಾಗಿ ವಾಪಸ್ ಹೋಗಿ ರೂಟ್ ಹುಡುಕ್ತಾರೆ ಅಷ್ಟೇ. ಅಂದರೆ ನಾನು ಯಾವ ರೀತಿ ನಿಯಮ ಕೇಳಿದೆ, ಪರಮಾತ್ಮನಿಗೆ ಪರಮಾತ್ಮ ಯಾವುದೂ ಇಲ್ಲ, ದುಃಖನೂ ಇಲ್ಲ, ಸಂತೋಷ ಏನೂ ಇಲ್ಲ. ಈ ಆಟ ಆಡ್ತಾನೆ, ಆಟದಲ್ಲಿ ಏನೇನು ಇರುತ್ತೆ, ಕಥೆಗಳು ಇರುತ್ತೆ, ಆ ಕಥೆ ಬಿಟ್ಬಿಡೋಣ ಆ ಕಡೆ. ಹೌದು, ಮತ್ತೆ ಫೈನಲಿ 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 ಈ ಸ್ಟೇಜ್ ಗೋಸ್ ಬ್ಯಾಕ್. ಹೌದು, ಟು ಸೆಲ್ಫ್. ಹೌದು, ಇಷ್ಟೆಲ್ಲ ಆಗಬೇಕು ಅಂತ ಒಂದು ಇಷ್ಟೆಲ್ಲ ಏನು ಇಷ್ಟು ಅದೇನೇನೋ ಕಥೆಗಳು ಕೇಳ್ಕೊಂಡು ಪರಮಾತ್ಮನಿಗೆ ಪರಮಾತ್ಮನೇ ಫೈನಲ್ ಅಥಾರಿಟಿ ಆದ್ಮೇಲೆ ಇದೆಲ್ಲ ಆಗ್ಬೇಕು. ಅಲ್ಲ, ಇದನ್ನ ಏನಂತ ಈಗ ನಾವು ಒಂದು ತತ್ವ ತಿಳಿಯಕ್ ಹೋಗ್ತೀವಿ. ತತ್ವ ತಿಳಿಯಕ್ ಹೋಗ್ಬಿಟ್ಟಿದ್ರೆ ಎಂ ಟೆಕ್ ಅಂದ್ರೆ ಅದಕ್ಕೊಂದು ನಿಗದಿಯಾದ ಸಮಯ ಇದೆ, ಅದು ಓದ್ಬೇಕು, ಅಲ್ಲಿ ಏನು ಡೆರಿವೇಶನ್ ಇದೆ ತಿಳ್ಕೊಂಡು ಏನು ಮಾಡ್ಬೇಕು. ಹೌದು, ಅದಕ್ಕೋಸ್ಕರ ಎಂ ಟೆಕ್ ಮಾಡ್ತೀವಿ, ಆದ್ರೂ ಪಿ ಎಚ್ ಡಿ ಮಾಡ್ತೀವಿ, ಅದ್ರ ಪರಿಪಕ್ವತೆ ಬರಲಿ ಅಂತ. ಅದಾದ್ಮೇಲೆ ಕೊನೆ ಏನಾಯ್ತು,
ಏನು ಬಿಟ್ಟೋ ಮತ್ತೆ ಅಲ್ಲೇ ಹೋಗ್ಸೋ ಕಣ್ಣು ಸರಿ ಅದೇ ರೀತಿ ಇಲ್ಲವೇ ಏನೊಂದು ಆಟ ಆಡಬೇಕು ಆಡ್ತಾ ಇದ್ದೀವಿ ಮುಗೀತು ಅಲ್ಲೇ ಹೋಗಿ ಸೇರ್ಕೊಳ್ತೀವಿ ಅದು ಮುಗಿಯಲ್ಲ ಅಂತ ಹೇಳ್ತಾರೆ ಎಷ್ಟೆಷ್ಟು ಕೋಟಿ ಕೋಟಿ ಜನ್ಮಾಂತರ ಮುಗಿಲೇಬೇಕು ಮುಗಿಯಲ್ಲ ಅದು ಕೋಟಿ ಕೋಟಿ ಜನ್ಮಾಂತರ ಮುಗಿಯಲ್ಲ ಜ್ಞಾನ ಬಂದಮೇಲೆ ಮುಗಿಯುತ್ತೆ ಇದು ಮುಗಿಲಿಕ್ಕೆ ಆ ಮುಗಿಲಿಕ್ಕೆ ಮುಗಿಲಿಕ್ಕೆ ಒಂದು ಆ ನಾಟಕದಲ್ಲಿ ಒಂದು ಮುಗಿಯೋ ಕ್ಲಾಸ್ ಇದೆ ಅದೇ ಅದಕ್ಕೆ ಬರಬೇಕು ಅದು ಜ್ಞಾನದ ಕ್ಲಾಸ್ ಮಧ್ಯೆ ಎಲ್ಲ ಸಂಸಾರದ ಕ್ಲಾಸ್ ಆಟ ಸಾಕಪ್ಪ ಅಂತ ಗೊತ್ತಾಗ್ಬಿಟ್ಟು ಸಾಕು ಅಂತ ಹೇಳಿ ಜ್ಞಾನ ಬಂದ್ಮೇಲೆ ಸಾಕಾಗುತ್ತದೆ ಆಟ ಕ್ಲೋಸ್ ಇಲ್ಲಿ ತಮ್ಮ ಒಂದು ಪ್ರವಚನ ತುಂಬಿದೆ ಅದೇ ಹೇಳ್ಬಿಡ್ತೀನಿ ಕಾನ್ಸಿಯಸ್ನೆಸ್ಗೆ ನೋ ಬರ್ತ್ ನೋ ಡೆತ್ ಕರೆಕ್ಟ್ ಆಕಾಶ ತತ್ವದಲ್ಲಿ ನಾನ್ ಬೇರೆ ಇಲ್ಲ ನೀನ್ ಬೇರೆ ಯಾರು ಬೇರೆ ಎಲ್ಲ ಒಂದೇ ಹೌದು ವಸ್ತುಗಳು ಕ್ರಿಯೇಟ್ ಆಗಿ ವಸ್ತುಗಳು ಹೋಗ್ಬೇಕು ಹೋಗ್ಬೇಕು ಬಟ್ ಅದು ಪರ್ಮನೆಂಟ್ ಅದು ಅದು ಆಕಾಶ ತತ್ವ ಹೌದು ಆಕಾಶ ತತ್ವದಲ್ಲಿ ಏನು ಬೋಧನೆ ಆಗಿದೆ ಹೌದು ಅಲ್ಲಿ ಹುಟ್ಟುವಿಲ್ಲ ಸಾವು ಇಲ್ಲ ಕರೆಕ್ಟ್ ಆ ತತ್ವಕ್ಕೆ ಹೌದು ಈ ದೇಹಕ್ಕೆ ಹುಟ್ಟುವ ಸಾವು ಬೇರೆ ಬೇರೆ ಇದ್ರೆ ಹುಟ್ಟು ಸಾವು ಹೌದು ಆ ಫೈನಾಲಿಟಿನೇ ಅದಾದ್ಮೇಲೆ ಇದೆಯಲ್ಲ ಯಾಕೆ ಎಂದು ಒಂದು ಇದೆಲ್ಲ ಯಾಕೆ ಇದಂದ್ರೆ ಏನು ಅಂತ ಈಗ ಬರ್ತೋ ಈ ದೇಹ ಮನಸ್ಸು ಬುದ್ಧಿ ಇದು ಆಡ್ಲೇಬೇಕಿದು ಆಟ ಆಡ್ಲಿಕ್ಕೆ ಬಂದಿರೋದು ಇದು ಸರಿ ಈ ಆಟ ಆಡ್ಲಿಕ್ಕೆ ಬಂದಿರೋದು ಆ ಹತ್ತದ ಅಲ್ಲಿ ಹೋಗಿ ಸೇರ್ತದೆ ಅದೇ ಅಲ್ಲಿ ಹೋಗಿ ಸೇರಲ್ಲ ಅಂತ ಹೇಳ್ತೇನೆ ನಾನು ಆ ತತ್ವ ಅನ್ನೋದು ಮೂಲ ತತ್ವ ಇದೆಯಲ್ಲ ಹೌದು ಆಕಾಶ ತತ್ವ ಅಲ್ಲಿಗೆ ನೀನು ಮರ್ಜಿ ಅಲ್ಲಿಗೆ ಮರ್ಜಿ ಆಗಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಯಾಕೆ ಮರ್ಜಿ ಆಗಲ್ಲ ಅಂದರೆ ಈ ಆಟದಲ್ಲಿ ಏನೇನೋ ನೆನಪುಗಳು ಕಾನ್ಸೆಪ್ಟ್ಗಳು ಹುಟ್ಟಿಕೊಳ್ತಾರೆ ಅದು ಇನ್ನೊಂದು ಇದೊಂದು ನದಿಯಲ್ಲಿ ಸುಳಿ ಇದೆ ನದಿಯಲ್ಲಿ ಸುಳಿ ಇದೆಯಾ ನೋಡಿದಿರಾ ಅದು ನದಿ ನೀರಿಗಿಂತ ಬೇರೆನಾ ಅಲ್ಲ ಬಟ್ ಸುಳಿಯಲ್ಲಿ ಏನಾಗುತ್ತೆ ಏನೋ ಸಿಕ್ಕೊಂಡ್ರೆ ಅದು ಮುಳುಗ್ತದೆ ಅದಕ್ಕೊಂದು ಅದರದೇ ಒಂದು ಕ್ಯಾರೆಕ್ಟಿಕ್ ಇದೆ ಅದು ಸುತ್ತ ಹೊಡಿತಾ ಇರ್ತದೆ ಅದೇ ರೀತಿ ಈ ಜೀವ ಅನ್ನೋದು ಸುತ್ತ ಹೊಡಿತಾ ಇರ್ತದೆ ಯಾಕಂದ್ರೆ ಜೀವ ಸುತ್ತ ಹೊಡಿತಾ ಇರೋದು ಪರಮಾತ್ಮನ ಮೇಲೆಲ್ಲ ತಮ್ಮ ಕಾನ್ಸೆಪ್ಟ್ ಮೇಲೆ ಐಡಿಯಾಗಳ ಮೇಲೆ ಅದು ಸುತ್ತ ಹೊಡಿತದೆ ಎಷ್ಟು ಜನ್ಮ ಅಲ್ಲೂ ಕೋಟಿಗಳ ಜನ್ಮ ಆದರೂ ಹೋಗಲ್ಲ ಅದು ಮುಗಿಯಲ್ಲ ಅದು ಕಾನ್ಸೆಪ್ಟ್ಗಳು ಆ ಜೀವ ಅನ್ನೋದು ಒಂದಲ್ಲ ಅದು ಒಂದೇ ಒಂದಲ್ಲ ಅಂತಂದ್ರೆ ನನ್ನ ಆಗ್ತದೆ ಇದೊಂದು ಒಂದು ಕಾಣಿಸುತ್ತೆ ಆದರೆ ಆಕಾಶ ತತ್ವ ಅನ್ನೋದು ನೋಡಿದಾಗ ಎಲ್ಲ ಒಂದೇ ಅಲ್ಲ ಆಕಾಶದ ನೋಡಕ್ಕೆ ಬಂದಿರಲ್ಲಪ್ಪ ಜೀವ ಆ ನೋಡಕ್ಕೆ ಬರಬೇಕಾದ್ರೆ ಆ ಜೀವ ಈ ಕಾನ್ಸೆಪ್ಟ್ಗಳಿಂದ ಹೊರಬರಬೇಕು ಈ ಕಲ್ಪನೆಗಳಿಂದ ಹೊರಬರಬೇಕು ಆ ಕಲ್ಪನೆಗೆ ಹೊರಬೇಕಾದ್ರೆ ಜ್ಞಾನ ಬರಬೇಕು ಇಲ್ಲದೆ ಆಕಾಶ ತತ್ವ ನೋಡೋದೇ ಇಲ್ಲ ಅದು ನಾನೇ ಅಂತ ಸುಳಿಯಲ್ಲಿ ಸಿಕ್ಕಾಕೊಂಡು ಇರ್ತದೆ ಅದು ಒಂದು ಜನ್ಮ ಅಲ್ಲ ಎರಡು ಜನ್ಮ ಅಲ್ಲ ಕೋಟಿ ಗಟ್ಟಿ ಜನ್ಮ ಹೋದ್ರೆ ಅದು ಹೊರಬರಲ್ಲ ಹೊರಬರಬೇಕಾದ್ರೆ ಆ ಅರಿವು ಬರಬೇಕು ಆಕಾಶ ತತ್ವ ಅಥವಾ ಪರಮಾತ್ಮ ತತ್ವದಿಂದ ಅರಿವು ಬರಬೇಕು ಆ ಅರಿವು ಬರಬೇಕಾದ್ರೆ ಜ್ಞಾನ ಬೇಕು ಅದು ಆಟದ ಕೊನೆಯ ಹಂತ ಅದು ಬರಲೇಬೇಕು ಇದು ಆಟ ಆದರೆ ಅದು ಆಟವೇ ಆದರೆ ಆಟ ಆ ಕೊನೆ ಆಟ ಬರಬೇಕಲ್ಲ ಆಟದಲ್ಲಿ ಒಂದು ಕೊನೆ ಆಟದಿಲ್ಲ ಆ ಅರಿವು ನಾನು ಆತ್ಮಸ್ವರೂಪಿ ಅಂತ ಅರಿವು ಬರೋದಿಲ್ಲ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಶ್ನೆ ಇಲ್ಲ ಉತ್ತರವೂ ಇಲ್ಲ ಓಕೆ ಒಂದು 10 ನಿಮಿಷ ಬ್ರೇಕ್ ಮಾಡೋಣ ಆಮೇಲೆ ವಾಪಸ್ ಕಂಟಿನ್ಯೂ